ಇನ್ನು ನಾಳೆ ಬೆಂಗಳೂರು ಬಂದ್ಗೆ ಅಲರ್ಟ್ ಆಗಿದೆ ಬಿಎಂಟಿಸಿ. ನಾಳೆ ಬೆಂಗಳೂರು ಬಂದ್ ಆಗ್ತಾ ಇದೆ, ಹೀಗಾಗಿ ಬಿಎಂಟಿಸಿ ಅಲರ್ಟ್ ಆಗಿದೆ. ಯಾವ ರೀತಿ ಅಲರ್ಟ್ ಆಗಿದೆ ಅಂದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗದ ಹಾಗೆ ಪರ್ಯಾಯ ವ್ಯವಸ್ಥೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಹೆಚ್ಚುವರಿಯಾಗಿ 400 ರಿಂದ 500 ಹೆಚ್ಚುವರಿ ಬಸ್ಗಳನ್ನ ಕಾರ್ಯಾಚರಣೆಗೆ ಇಳಿಸುವಂತ ವ್ಯವಸ್ಥೆಗೆ ರೆಡಿಯಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣ, ಕೆಆರ್ ಮಾರ್ಕೆಟ್, ಶಿವಾಜಿನಗರ ಬಸ್ ನಿಲ್ದಾಣಗಳಿಂದ ಹೆಚ್ಚುವರಿಯಾಗಿ ಬಸ್ಗಳು ನಾಳೆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಲಿದ್ದಾವೆ. ಏರ್ಪೋರ್ಟ್ ಪ್ರಯಾಣಿಕರನ್ನ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಒಂದಕ್ಕೆ 100 ಹೆಚ್ಚುವರಿ ಟ್ರಿಪ್ ಕಳಿಸಲಿದೆ ಬಿಎಂಟಿಸಿ ಬಸ್. ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ ಬಿಎಂಟಿಸಿ. ಬಂದಾದ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ, ಹೀಗಾಗಿ ಈ ಒಂದು ಸ್ಟ್ಯಾಂಡ್ ಅನ್ನ ತಗೊಂಡಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ನಾಳೆ ಈ ಖಾಸಗಿ ಸಾರಿಗೆ ಒಕ್ಕೂಟ ಒಂದ್ ಕಡೆ ಬಂದ್ಗೆ ಕರೆ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ಬಿಎಂಟಿಸಿ ಆ ಬಂದನ್ನ ಹೇಗೆ ಓವರ್ಟೇಕ್ ಮಾಡಬೇಕು, ಹೇಗೆ ನಾವು ಹೆಚ್ಚುವರಿಯಾಗಿ ಸೌಕರ್ಯಗಳನ್ನು ಕೊಡಬೇಕು ಅನ್ನೋದಕ್ಕೆ ರೆಡಿ ಆಗಿದೆ. ಸೊ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಏನು ಈ ಖಾಸಗಿ ಸಾರಿಗೆ ಆಗಿರ್ಬೋದು ಸರ್ಕಾರದ ವಿರುದ್ಧ ಒಂದು ಸಿಡಿದೆದ್ದಿದೆ ಅಂತಾನೆ ಹೇಳ್ಬೋದು. ಶಕ್ತಿ ಯೋಜನೆಯಿಂದ ಆರ್ಥಿಕವಾಗಿ ನಮಗೆ ಸಾಕಷ್ಟು ನಮಗೆ ಒಂದು ನಷ್ಟ ಆಗ್ತಿರೋ ವಿಚಾರವಾಗಿ ಇಟ್ಕೊಂಡು 37 ಹೆಚ್ಚು ಖಾಸಗಿ ಒಕ್ಕೂಟಗಳು ಈ ಬಂದ್ಗೆ ಕರೆ ಕೊಟ್ಟಿದ್ದು. ಒಂದು ತಿಂಗಳಿಂದ ಸಿಎಂ ಸಭೆ ಆಗಿರ್ಬೋದು, ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕೂಡ ಸಭೆ ಕರೆದು ಏನು ಈ ಸಮಸ್ಯೆಗಳ ಬಗೆಹರಿಸುವ ಬೇಡಿಕೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ವಿಧಾನ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಾರಿಗೆ ಒಕ್ಕೂಟಗಳು ಇದಕ್ಕೆ ಬಗ್ಗದೆ ಒಂದು ಸೋಮವಾರ ಇವತ್ತು ಪ್ರತಿಭಟನೆ ಮಾಡಿಸಿ ಸೇರ್ತೇವೆ ಅಂತ ಒಂದು ಇದು ಮಾಡಿದ್ದಾರೆ. ಇದಲ್ಲದೆ ನಾಳೆ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ಗಳು ಕೂಡ ಇದಕ್ಕೆ ಈ ಪ್ರತಿಭಟನೆ ಬಂದಿಂದಾಗಿ ಯಾವುದೇ ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಹೇಳ್ಬಿಟ್ಟು ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಬಿಟ್ಟಿದ್ದಾರೆ. ಒಟ್ಟು 500 ಬಸ್ಗಳಿಂದ ಒಂದು 4,000 ಟ್ರಿಪ್ಗಳಷ್ಟು ಟ್ರಿಪ್ ಅನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿಎಂಟಿಸಿ ತೀರ್ಮಾನ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡ್ಬೇಕಾಗಿದೆ ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಶಿವಾಜಿನಗರ ಮೆಟ್ರೋ, ಶಿವನಗರ ಬಸ್ ನಿಲ್ದಾಣ, ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಜನಸಂದಣಿ ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಬಸ್ ಅನ್ನ ಹೆಚ್ಚುವರಿಯಾಗಿ ಬಿಟ್ಟು ಅಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಬಿಎಂಟಿಸಿ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ಸಾರಿಗೆ ಒಕ್ಕೂಟಗಳು ಪ್ರಮುಖವಾಗಿ ಬೆಂಗಳೂರಿನ ಹೆದ್ದಾರಿಗಳನ್ನ ಪ್ಲಾನ್ ಮಾಡಿ ಅಲ್ಲಿ ರಸ್ತೆಯನ್ನ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನಾಳಿನ ಬೆಂಗಳೂರು ಬಂದ್ಗೆ ಖಾಸಗಿ ಶಾಲೆಯ ಬೆಂಬಲ ವ್ಯಕ್ತವಾಗಿದೆ. ನಾಳಿನ ಬೆಂಗಳೂರು ಬಂದ್ಗೆ ಖಾಸಗಿ ಶಾಲೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಹೆಬ್ಬಾಳದ ವಿದ್ಯಾನಿಕೇತನ ಖಾಸಗಿ ಶಾಲೆಯಿಂದ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ. ಸ್ಕೂಲ್ ಬಸ್, ಸ್ಕೂಲ್ ವ್ಯಾನ್ ಬಂದ್ ಹಿನ್ನೆಲೆ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪೋಷಕರಿಗೆ ಸೂಚನೆ ಹೊರಡಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿ. ನಾಳೆ ಯಾರು ಕೂಡ ಮಕ್ಕಳನ್ನ ಸ್ಕೂಲ್ಗೆ ಕಲಿಸಬೇಡಿ ಅಂತೇಳಿ ಖಾಸಗಿ ಸಾರಿಗೆ ಒಕ್ಕೂಟಗಳ ಬಂದ್ ಹಿನ್ನೆಲೆ ರಜೆ ಘೋಷಣೆ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಪೋಷಕರಿಗೆ ಮೆಸೇಜ್ ಕಳಿಸಿದ್ದಾರೆ. ಸದ್ಯ ರಜೆ ಬಗ್ಗೆ ಸ್ಪಷ್ಟ ನಿಲುವು ಹೊಂದಿರದ ಇತರೆ ಶಾಲೆಗಳಿಂದ ಯಾವುದೇ ಮೆಸೇಜ್ ಬಂದಿಲ್ಲ. ನಾಳಿನ ಬೆಂಗಳೂರು ಬಂದ್ಗೆ ಖಾಸಗಿ ಶಾಲೆಯ ಬೆಂಬಲ ವ್ಯಕ್ತವಾಗಿದೆ. ಕೆಲವೊಂದಷ್ಟು ಶಾಲೆಗಳು ಮಾತ್ರ ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದವರು ಎಕ್ಸಾಮ್ಸ್ ಹತ್ತಿರ ಇದೆ, ಸ್ಟೂಡೆಂಟ್ಸ್ಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ನಿಮ್ಮ ಮಕ್ಕಳನ್ನ ನೀವೇ ಖುದ್ದಾಗಿ ತಂದು ಸ್ಕೂಲ್ ಬಳಿ ಬಿಟ್ಟು ಹೋಗಿ, ಜೊತೆಗೆ ನೀವೇ ವಾಪಸ್ ಹೋಗುವಾಗ ಕರ್ಕೊಂಡು ಹೋಗಿ ಅಂಥೇಳಿ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಯಾಕಂದರೆ ಕೇವಲ ಬಂದ್ ವಿಚಾರಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಆಟ ಆಡಬಾರ್ದು. ಇಲ್ಲಿ ಸ್ಕೂಲ್ ವ್ಯಾನ್ ವಿಚಾರಕ್ಕೆ ಪ್ರೊಟೆಸ್ಟ್ ಮಾಡೋಕ್ಕೆ ಬಹಳಷ್ಟು ದಾರಿಗಳಿದ್ದಾವೆ. ಜೊತೆಗೆ ಸರ್ಕಾರ ಆ ವಿಚಾರದ ಕುರಿತಾಗಿ ಚರ್ಚೆ ಮಾಡುತ್ತೆ. ಬಟ್ ಕೆಲವೊಂದಷ್ಟು ಶಾಲೆಗಳಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಅಥವಾ ಎಕ್ಸಾಮ್ ಹತ್ತಿರ ಇದೆ, ಹೀಗೆ ವಿದ್ಯಾರ್ಥಿಗಳಿಗೆ ಅದರಿಂದ ತೊಂದರೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರು ಬೆಂಬಲ ಕೊಡ್ತಿಲ್ಲ. ಬಟ್ ಇಲ್ಲಿ ಒಂದು ಶಾಲೆ ಮಾತ್ರ ಒಂದು ಬೆಂಬಲವನ್ನು ಕೊಟ್ಟಿರೋದು, ಅದು ಹೆಬ್ಬಾಳದ ವಿದ್ಯಾನಿಕೇತನ ಖಾಸಗಿ ಶಾಲೆಯಿಂದ ಬಂದ್ ವ್ಯಕ್ತವಾಗಿದೆ. ಸ್ಕೂಲ್ ಬಸ್, ಸ್ಕೂಲ್ ವ್ಯಾನನ್ನು ಬಂದ್ ಮಾಡಿರೋ ಹಿನ್ನೆಲೆ ಮಕ್ಕಳನ್ನು ಸ್ಕೂಲ್ಗೆ ಕರ್ಕೊಂಡು ಬರೋಕ್ಕೆ ತೊಂದರೆ ಆಗುತ್ತೆ, ಸೊ ಹೀಗಾಗಿ ಅವರು ರಜೆ ಕೊಟ್ಟಿದ್ದಾರೆ. ಸೊ ರಜೆ ನಾವು ಅನೌನ್ಸ್ ಮಾಡಿದ್ದೀವಿ ಅಂತ ಹೇಳಿ ಪೇರೆಂಟ್ಸ್ಗೂ ಕೂಡ ಮೆಸೇಜನ್ನು ಅವರು ಕಳಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯಿಂದ ಪೋಷಕರಿಗೆ ಸೂಚನೆಯನ್ನು ಕೊಡಲಾಗಿರುವಂಥದ್ದು. ಖಾಸಗಿ ಸಾರಿಗೆ ಒಕ್ಕೂಟಗಳ ಬಂದ್ಗೆ ಬಂದ್ ಇರುವಂಥ ಹಿನ್ನೆಲೆ ರಜೆ ಘೋಷಣೆ ಮಾಡಿದ್ದೀವಿ ಅಂಥೇಳಿ ಅವರು ಉಲ್ಲೇಖ ಮಾಡಿದ್ದಾರೆ.